ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಸ್ ಮಾಲೀಕರ ಸಂಘದಿಂದ ತೆರಿಗೆಯನ್ನ ಕಡಿತಗೊಳಿಸಬೇಕೆಂದು ಸರ್ಕಾರಕ್ಕೆ ಮಾಧ್ಯಮಗಳ ಮುಖಾಂತರ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಸ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷರಾದ ರಂಗಣ್ಣನವರು ಮಾತನಾಡಿ, ಲಾಕ್ಡೌನ್ ಜಾರಿಯಾಗಿಂದಲೂ ಬಸ್ಗಳ ಸಂಚಾರ ಸ್ಥಗಿತಗೊಂಡಿದೆ. ಇದರಿಂದ ಮಾಲೀಕರ ಕುಟುಂಬದವರು ಜೀವನ ನಡೆಸಲು ಪರದಾಡುವ ಪರಿಸ್ಥಿತಿ ಬಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೆರಿಗೆ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ತೈಲಗಳ ದರ ಏರಿಕೆಯಾಗಿದೆ. ಬಸ್ಗಳ ಸಂಚಾರದಿಂದ ವರ್ಷಕ್ಕೆ 2 ಲಕ್ಷ ರೂಪಾಯಿ ತೆರಿಗೆಯನ್ನ ಪಾವತಿ ಮಾಡಬೇಕು. ಇದರಿಂದ ಮಾಲೀಕರು ತೀರಾ ಸಂಕಷ್ಟದಲ್ಲಿರುವುದರಿಂದ 6 ತಿಂಗಳ ರಸ್ತೆ ತೆರಿಗೆಯಲ್ಲಿ ವಿನಾಯಿತಿ ನೀಡಬೇಕು ಮತ್ತು ಕೆಲವು ಬ್ಯಾಂಕ್ ಹಾಗೂ ಸಂಘ ಸಂಸ್ಥೆಗಳಿಂದ ತೆಗೆದುಕೊಂಡಿರುವ ಸಾಲಗಳ ಮರುಪಾವತಿ ಅವಧಿಯನ್ನ ವಿಸ್ತರಣೆ ಮಾಡಿ ಬಡ್ಡಿಯನ್ನ ಮನ್ನಾ ಮಾಡಬೇಕೆಂದು ಕೇಳಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ಮಿತ್ರ, ಲಕ್ಷ್ಮೀನಾರಾಯಣ್ ಸೇರಿದಂತೆ ಇನ್ನಿತರರು ಇದ್ದರು. ಈ ದಿನ ಕೊರೋನಾ ಸಂದರ್ಭದಲ್ಲೂ ಸಹ ನಾವು ಅಧ್ಯಕ್ಷರಾದ ಮಂಜುನಾಥ್ ನಮಗೆ ಇದುವರೆಗೂ ಸಹ ಯಾವುದೇ ಮಾಲೀಕ ವರ್ಗದವರಿಗೆ ಆಗಲಿ ನೌಕರ ವರ್ಗದವರಿಗೆ ಯಾವುದೇ ರೀತಿಯ ಪರಿಹಾರ ಕಲಿಸಿಲ್ಲ. ಕಾರಣ, ನಾವು ಕಳೆದ 100ಕ್ಕೂ ಹೆಚ್ಚಿನ ವರ್ಷದಿಂದ ಮಲೆನಾಡು ಭಾಗದಲ್ಲಿ ಖಾಸಗಿ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದ್ದು ಜಿಲ್ಲೆ ಹಾಗೂ ನೆರೆಯ ಜಿಲ್ಲೆಯ ಎಲ್ಲ ಪ್ರಯಾಣಿಕರಿಗೂ ಸರ್ಕಾರದ ಅನುದಾನವಿಲ್ಲದೆಯೂ ಸಹ ವಿದ್ಯಾರ್ಥಿಗಳಿರಬಹುದು, ಹಿರಿಯ ನಾಗರಿಕರಿರಬಹುದು, ದಿನನಿತ್ಯ ಓಡುವಂಥ ಪ್ರಯಾಣಿಕರಿರಬಹುದು, ಅಂಗವಿಕಲರಿಗೆ ಉಚಿತ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿತ್ತು. ಆದರೆ ಇಂಥ ಸಂದರ್ಭ ಯಾವಾಗಲೂ ಬಂದಿದ್ದಿಲ್ಲ ನಮ್ಮ ಮಾಲೀಕರಿಗೆ ಹಾಗೂ ನೌಕರರಿಗೆ. ಈ ಬಗ್ಗೆ ಹಲವಾರು ಪತ್ರಗಳನ್ನು ಬರೆದಿದ್ದಾಗಿ ಸಹ ಇದುವರೆಗೂ ಸರ್ಕಾರ ನಮಗೆ ಸ್ಪಂದಿಸಿಲ್ಲ. ಅದೇ ರೀತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಡೀಸೆಲ್ ಬೆಲೆ ಮೇಲಿನ ತೆರಿಗೆ ನೀತಿಯಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ನಮ್ಮ ಉದ್ಯಮ. ಕಾರಣ, ಕಳೆದ ವರ್ಷ ನಾವು ಲಾಕ್ಡೌನ್ ಅವಧಿಯಲ್ಲಿ ಸರೆಂಡರ್ ಮಾಡಿದ ಅವಧಿಯಾಗ 65 ರೂಪಾಯಿ 50 ಪೈಸೆ ಪ್ರತಿ ಲೀಟರ್ ಡೀಸೆಲ್ ಬೆಲೆ ಇದ್ದು ಈ ದಿನ 93 ರೂಪಾಯಿ ಮಟ್ಟಕ್ಕೆ ಹೋಗಿದೆ. ಅದೇ ವಾಹನದ ಬಿಡಿಭಾಗಗಳಿರಬಹುದು, ಬ್ಯಾಟರಿ, ಪ್ರತಿನಿತ್ಯ ನಾವೇನು ವಾಹನಗಳಿಗೆ ಟೈರ್ ಇರಬಹುದು, ಪ್ರತಿಯೊಂದು ವಾಹನ ಬೆಲೆನೂ ವಿಪರೀತವಾಗಿ ಏರಿಕೆಯಾಗಿದೆ. ಇದರ ಬಗ್ಗೆ ಸರ್ಕಾರದ ಸಾರಿಗೆ ಮಂತ್ರಿಗಳಿಗೂ ಹಲವಾರು ಪತ್ರ ಬರೆದಿದ್ದೇವೆ ಮತ್ತು ಮಾನ್ಯ ಶಾಸಕ ಮಿತ್ರರು ಎಲ್ಲರಿಗೂ ಪದರ ಹೊಡೆದು ತಿಳಿಸಿದ್ವಿ. ಆದರೆ ಮಾನ್ಯ ಎಂ ಪಿ ಅವರು ಮಾತ್ರ ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಸಮಯ ಕೊಡಿಸಿದ್ರು. ಮುಖ್ಯಮಂತ್ರಿಗಳು ನಮ್ಮ ಗಮನ ಹರಿಸ್ತೀವಿ ಅಂತ ಹೇಳಿ ಇದ್ದಾಗ್ಯೂ ಸಹ ಇದುವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ತಮ್ಮಲ್ಲಿ ಮನವಿ ಇಷ್ಟೇ, ನಮ್ಮನ್ನು ನಂಬಿಕೊಂಡಂಥ ನೌಕರರು ಸಹ ನಮ್ಮೊಂದಿಗೆ ಇದ್ದಾರೆ, ಅವರಿಗೆ ಅಸಂಘಟಿತ ಕಾರ್ಮಿಕ ವರ್ಗದವರಿಗೆ ಸರ್ಕಾರ ಪರಿಹಾರ ದರ ಘೋಷಿಸಿದ್ದಾಗಿ ಸಹ ನಮ್ಮ ನೌಕರರು ಇದುವರೆಗೂ ಯಾವುದೇ ರೀತಿಯ ಧನಸಹಾಯ ಮಾಡಿಲ್ಲ. ಆದರೆ ಅನಿವಾರ್ಯವಾಗಿ ನಾವು ಕಳೆದ ವರ್ಷ ನಮ್ಮ ಬಸ್ ಮಾಲೀಕ ಸಂಘದ ವತಿಯಿಂದ ಫುಡ್ ಕಿಟ್ಟನ್ನು ನಮ್ಮ ನೌಕರ ವರ್ಗದವರಿಗೆ ನೀಡಿದ್ದೇವೆ. ಈ ವರ್ಷ ಏನಿದೆ ನಮಗೆ ಇಲ್ಲದಂಥ ಪರಿಸ್ಥಿತಿ ಬದ್ಧವಾಗಿರೋದ್ರಿಂದ ಅವ್ರಿಗೂ ನೀಡಲಾಗಿಲ್ಲ. ಆದರೆ ತಮ್ಮ ಮೂಲಕ ನಾವು ಮನವಿ ಮಾಡೋದಿಷ್ಟೇ, ಸರ್ಕಾರ ರಾಜಕಾರಣಿಗಳಿಗಿಂತ ಅಧಿಕಾರಿ ವರ್ಗದವರೇ ನಮ್ಮ ಮೇಲೆ ಯಾವುದೇ ರೀತಿಯ ಕೆಲಸ ಮಾಡ್ತಿಲ್ಲ ಅಂತ ನಾವು ನೇರವಾಗಿ ಅಪಾರ್ಣೆ ಮಾಡಬೇಕಾಗಿದೆ. ಕಾರಣ, ಫೈನಾನ್ಸ್ ಸೆಕ್ರೆಟರಿ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇವರ ಬಗ್ಗೆ ನಾನು ಸಾಧ್ಯವಾದಷ್ಟು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು, ಇದುವರೆಗೂ ಪರಿಹಾರ ಕಂಡಿಲ್ಲ. ಅದಕ್ಕೆ ತಮ್ಮ ಮೂಲಕ ನಾವು ತಮ್ಮಲ್ಲಿ ವಿನಂತಿ ಮನವಿ ಮಾಡಿಕೊಳ್ತಾ ಈ ಬಗ್ಗೆ ಸರ್ಕಾರ ಗಮನ ಸೆಳೆಯುವಂತೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ.